ಎಲ್ಲರಿಗೂ ಮುಗ್ಧ ಮನಸ್ಸು ಚಾನಲ್ಗೆ ಸ್ವಾಗತ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತೀರಿ ಅನ್ಕೋತೀನಿ. ವೀಡಿಯೋ ಇಷ್ಟ ಆದರೆ ಖಂಡಿತವಾಗೂ ಒಂದು ಲೈಕ್ ಮಾಡಿರಿ. ನಾವು ಈ ನಮ್ಮ ಅಂಗನವಾಡಿ ಉದ್ದೇಶ ಹಾಗೂ ಗುರಿ ಏನೈತಿ ಅನ್ನೋದ್ರ ಬಗ್ಗೆ ಒಂದೆರಡು ಮಾತನ್ನ ತಮ್ಮ ಜೊತೆ ಹಂಚ್ಕೋಬೇಕನ್ನಿಸ್ತು. ನಮ್ಮ ಮುಖ್ಯ ಉದ್ದೇಶ ಬಂದು ಮಗು ಸರ್ವತೋಮುಖ ಬೆಳವಣಿಗೆ ಆಗಬೇಕು, ಮಗು ಯಾವುದೇ ರೀತಿಯಿಂದ್ರೂ ಕೊರತೆ ಆಗಬಾರ್ದು. ಒಂದು ಮಗು ಆಗಿರ್ಬೋದು, ಒಬ್ಬ ಗರ್ಭಿಣಿ ತಾಯಿ ಆಗಿರ್ಬೋದು, ಬಾಣಂತಿ ಆಗಿರ್ಬೋದು, ಅವರಿಗೆ ನಾವು ಯಾವ ರೀತಿ ನಾವು ಸೇವೆಗಳನ್ನು ಕೊಡೋಕ್ಕೆ ಸಾಧ್ಯ ಅದನ್ನೆಲ್ಲ ನಾವು ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಆದ್ದರಿಂದಲೇ ತಾಯಂದ್ರಿಗೆ ಕೇಂದ್ರದಲ್ಲೇ ಬಿಸಿ ಊಟದ ವ್ಯವಸ್ಥೆ ಮಾಡಿದ್ದು. ಆ ಗರ್ಭಿಣಿ ತೂಕ ರಕ್ತ ಪರೀಕ್ಷೆ ಎಲ್ಲ ಮಾಡಿಸಿ ಅವ್ರಿಗೇನಾದರೂ ತೊಂದರೆ ಇದ್ದರೆ ನಮ್ಮ ಸರ್ಕಾರಿ ಆಸ್ಪತ್ರೆಯಿಂದ ಅವರಿಗೆ ಉಚಿತ ಸೇವೆ ಇರ್ತೈತಿ. ಆಸ್ಪತ್ರೆಯಲ್ಲೇ ಉಚಿತ ಹೆರಿಗೆ ಸೇವೆ ಇರ್ತೈತಿ. ಹಾಗೆಯೇ ಅವ್ರು ಹುಟ್ಟಿದ ಮಗುವಿಗೆ ಚುಚ್ಚುಮದ್ದು ಸೇವೆ, ಗರ್ಭಿಣಿ ಇದ್ದಾಗೇ ಅವರಿಗೆ TT ಬಂದು ಎಲ್ಲ ವ್ಯವಸ್ಥೆ ಮಾಡಿ ನಂತರ ಡೆಲಿವರಿ ಆದ ತಕ್ಷಣ ಆ ಮಗುವಿಗೆ ನಾವು ಚುಚ್ಚುಮದ್ದು ವ್ಯವಸ್ಥೆಯನ್ನು ಕೂಡ ಇರ್ತೈತಿ. ಅದಾದಮೇಲೆ ಮಗು 3 ವರ್ಷದ ತನಕನೂ ನಾವು ಪೂರಕ ಆಹಾರದ ವ್ಯವಸ್ಥೆ ಇರ್ತದೆ, ಆ ಮಗುವಿಗೆ ಮನೆಗೆ ಆಹಾರನ ವಿತರಣೆ ಮಾಡ್ತೀವಿ. ಅದಾದಮೇಲೆ ಮಗು 3 ವರ್ಷ ತುಂಬಿದ ತಕ್ಷಣ ನಮ್ಮ ಕೇಂದ್ರಕ್ಕೆ ಬರಬೇಕು. ಕೇಂದ್ರಕ್ಕೆ ಬಂದು ಮಗುವಿಗೆ ನಾವು ಆವಾಗಲೂ ಕೂಡ ಮಗುವಿನ ತೂಕ ಎತ್ತರ ಆ ಮಗುವಿನ ಸ್ಥಿತಿಗತಿ ಹೆಂಗೈತಿ, ಸ್ಟಂಟಿಂಗು ವೇಸ್ಟಿಂಗು ಅಂದರೆ ಎತ್ತರಕ್ಕೆ ತಕ್ಕ ತೂಕ ಐತಿ ಇಲ್ಲ, ತೂಕಕ್ಕೆ ಎತ್ತರಕ್ಕೆ ತಕ್ಕಂಥ ತೂಕ ಇದೆಯಾ ಇಲ್ಲವೋ, ವಯಸ್ಸಿಗೆ ತಕ್ಕಂಥ ಎತ್ತರ ಇದೆಯಾ ಇಲ್ಲ ಮಗು ಅಂತ ನಾವು ಆ ಮಗುವಿನ ಬಗ್ಗೆ ಕೇರ್ ತೊಗೊತೀವಿ. ಆಮೇಲೆ ಮಕ್ಕಳಿಗೆ ಶಿಕ್ಷಣ ಅಂತ ಬಂದಾಗ ಮಕ್ಕಳಿಗೆ ನೀವು ಅಕ್ಷರ ಕಲಿಸಲ್ಲ ಹೇಳ್ಕೊಡಲ್ಲ ಅನ್ನೋದೊಂದು ಅಪವಾದ ನಮ್ಮ ಅಂಗನವಾಡಿ ಮೇಲಿದೆ. ನಾವು ಅಕ್ಷರ ಹೇಳ್ಕೊಡೋದಕ್ಕಿಂತ ಮಗುವಿಗೆ ಅಕ್ಷರ ಜ್ಞಾನವನ್ನು ಮಕ್ಕಳಿಗೆ ಅಕ್ಷರ ಕೈ ಹಿಡಿದು ಬರೆಸಿದ್ರೆ ಮಾತ್ರ ಅಕ್ಷರ ಅಲ್ಲ, ಅದ್ರ ಬಗ್ಗೆ ಜ್ಞಾನ, ಅದನ್ನು ತಿಳ್ಕೊಳ್ಳೋಂಥ ಹಂಬಲ, ಅದನ್ನು ತಿಳ್ಕೊಳ್ಳೋಂಥ ಹಸಿವನ್ನು ಮಕ್ಕಳಲ್ಲಿ ಹುಟ್ಟಾಕ್ತೀವಿ. ನಾವು ಅದನ್ನು ಕಲಿಬೇಕು, ಮುಂದೇನೈತಿ ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ಕುತೂಹಲ ಹುಟ್ಟುತ್ತದೆ. ಅದಕ್ಕಂತೇಳಿ ನಾವೇನು ಮಾಡ್ತೀವಿ, ಆಟದ ಜೊತೆಗೇ ಪಾಠ ಮಾಡೋ ಪ್ರಯತ್ನ ಮಾಡ್ತೀವಿ. ಕಡ್ಡಿ ಕಲ್ಲು ಕಸ ಎಲೆಗಳನ್ನು ತಗೊಂಡು ಹೂಗಳನ್ನು ತಗೊಂಡು ಅದರಿಂದನೇ ನಾವು ಮಕ್ಕಳಿಗೆ ಎಣಿಸಿ ಗಣಿತದ ಕಲ್ಪನೆಯನ್ನು ಮಕ್ಕಳ ತಲೆಯಲ್ಲಿ ಬರೋ ಹಾಗೆ ಮಾಡ್ತೀವಿ. ಮಕ್ಕಳಿಗೆ ಮುಂದೆ 1ನೇ ಕ್ಲಾಸಿಗೆ ಆ ಮಗು ಹೋಗಬೇಕು ಅಂದ್ರೆ ಅಲ್ಲಿ ಮುಜುಗರ ಆಗಬಾರ್ದು. ಪ್ರತಿಯೊಂದನ್ನು ಇಲ್ಲಿ ಸಮಯ ಪಾಲನೆ, ಶಿಸ್ತು ಪಾಲನೆ, ಮಕ್ಕಳಿಗೆ ಒಂದು ಕ್ರಮಬದ್ಧವಾಗಿ ಕೂತ್ಕೊಳ್ಳೋದು, ಆಮೇಲೆ ಸಾಲಾಗಿ ನಿಂತು ಹೋಗಬೇಕು ಬರಬೇಕು, ಈ ರೀತಿ ಎಲ್ಲನೂ ಮಕ್ಕಳಿಗೆ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತೀವಿ. ಆದ್ದರಿಂದ ಯಾರು ಮಕ್ಕಳನ್ನ ದಯವಿಟ್ಟು ಯಾವ ಖಾಸಗಿ ಶಾಲೆಗೆ ನಾವು ಹಾಕೋದಕ್ಕಿಂತ ನಮ್ಮ ಸರ್ಕಾರಿ ಶಾಲೆ ಸರ್ಕಾರಿ ಅಂಗನವಾಡಿಗಳಲ್ಲಿ ಮಕ್ಕಳು ಬೆಳೆಯೋದ್ರಿಂದ ತುಂಬ ಆ್ಯಕ್ಟಿವ್ ಆಗಿರ್ತಾರಂತ ಹೇಳೋಕೆ ಇಷ್ಟಪಡ್ತೀನಿ. ಅದಕ್ಕೆ ದಯವಿಟ್ಟು ತಮ್ಮ ಮಕ್ಕಳನ್ನ ಕೇಂದ್ರಕ್ಕೆ ಕಳಿಸ್ರಿ, ನಮ್ಮ ಕೇಂದ್ರಗಳನ್ನು ಉಳಿಸ್ರಿ ಬೆಳೆಸ್ರಿ. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಕನ್ನಡ ಶಾಲೆಗಳನ್ನು ಉಳಿಸ್ರಿ ಬೆಳೆಸ್ರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.